ಮಂಗಳೂರು ಬೋಂದೆಲ್ನ ಸಂತ ಲಾರೆನ್ಸರ ದೇವಾಲಯ ಮತ್ತು ಪುಣ್ಯಕ್ಷೇತ್ರ ದೇವಾಲಯದ ಶತಮಾನೋತ್ಸವ ಮತ್ತು ನವೀಕೃತ ನೂತನ ಚರ್ಚ್ನ ಉದ್ಘಾಟನೆಯ ಪ್ರಯುಕ್ತ ಬೃಹತ್ ಹೊರಕಾಣಿಕೆ ಮೆರವಣಿಗೆ ಮಂಗಳೂರಿನ ಮೇರಿಹಿಲ್ನ ಮೌಂಟ್ ಕಾರ್ಮೆಲ್ ಶಾಲಾ ಆವರಣದಿಂದ ಬೋಂದೆಲ್ ಚರ್ಚ್ವರೆಗೆ ನಡೆಯಿತು. ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಚಾಲನೆಯನ್ನ ನೀಡಿದ್ರು. ಈ ಆಶೀರ್ವಚನ ಕಾರ್ಯವನ್ನು ಸಂತ ಲಾರೆನ್ಸ್ ಆಂಗ್ಲ ಮಾಧ್ಯಮ ಶಾಲೆ ಪ್ರಾಂಶುಪಾಲ ಫಾದರ್ ಪೀಟರ್ ಗೊನ್ಸಾಲ್ವಿಸ್ ನಡೆಸಿದ್ರೆ, ಸಂತ ಲಾರೆನ್ಸ್ ಚರ್ಚ್ನ ಪ್ರಧಾನ ಧರ್ಮಗುರು ಫಾದರ್ ಆಂಡ್ರ್ಯೂ ಲಿಯೋ ಡಿಸೋಜಾ ಹೊರೆಕಾಣಿಕೆಗಳಿಗೆ ಪವಿತ್ರ ನೀರು ಸಿಂಪಡಣೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಮಂಗಳೂರು ಸಿಟಿ ವಲಯದ ಪ್ರಧಾನ ಧರ್ಮಗುರು ಫಾದರ್ ಜೇಮ್ಸ್ ಡಿಸೋಜಾ, ಬೆಥರಾಮ್ ಫೌಂಡೇಶನ್ ಹೌಸ್ ಸುಪೀರಿಯರ್ ಫಾದರ್ ಅರುಣ್, ಪ್ರೆಸೆಂಟೇಷನ್ ಕಾನ್ವೆಂಟ್ ಸುಪೀರಿಯರ್ ಸಿಸ್ಟರ್ ಲೀಲಾ, ಮೌಂಟ್ ಕಾರ್ಮೆಲ್ ಸ್ಕೂಲ್ ಪ್ರಾಂಶುಪಾಲೆ ಸಿಸ್ಟರ್ ಮೆಲಿಸಾ, ಸಂತ ಲಾರೆನ್ಸ್ ಚರ್ಚ್ ಸಹಾಯಕ ಧರ್ಮಗುರು ಫಾದರ್ ವಿಲಿಯಂ ಡಿಸೋಜಾ, ಚರ್ಚ್ ಪಾಲನಾ ಸಮಿತಿ ಉಪಾಧ್ಯಕ್ಷ ಜಾನ್ ಡಿಸಿಲ್ವಾ, ಕಾರ್ಯದರ್ಶಿ ಸಂತೋಷ್ ಮಿಸ್ಕಿತ್, ಕಾಂಗ್ರೆಸ್ ಮುಖಂಡ ಎಂಜಿ ಹೆಗ್ಡೆ ಮತ್ತಿತರರು ಉಪಸ್ಥಿತರಿದ್ದರು. ತಿಂಗಳಲ್ಲಿ ನಾವು ನಮ್ಮ ನವೀಕೃತ ದೇವಾಲಯದ ಕೆಲಸಕ್ಕೆ ಚಾಲನೆ ನೀಡಿದ್ದೆವು. 2 ವರ್ಷದ ಒಳಗೆ ಈ ದೇವಾಲಯವನ್ನು ಪೂರೈಸಲು, ಇದರ ಕೆಲಸ ಮುಗಿಸಿ ಇದನ್ನು ಉದ್ಘಾಟಿಸಲು ಭಗವಂತನು ನಮಗೆ ಕರುಣಿಸಿದ್ದಕ್ಕಾಗಿ ಅವರಿಗೆ ಅನಂತ ಅನಂತ ಸ್ತೋತ್ರ. ಬರುವ ಸೋಮವಾರ ನಿಮ್ಗೆ ಗೊತ್ತೊಂದು ತ್ರಿವಳಿ ಕಾರ್ಯಕ್ರಮ ನಮ್ಮ ಬೋಂದೆಲ್ ಚರ್ಚ್ನಲ್ಲಿ. ನಮ್ಮ ಚರ್ಚ್ ಪ್ರಾರಂಭವಾಗಿ, ಈ ಧರ್ಮ ಕೇಂದ್ರ ಪ್ರಾರಂಭವಾಗಿ 100 ವರ್ಷಗಳು ತುಂಬಿದವು. 1923 ಈ ಧರ್ಮ ಕೇಂದ್ರವು ರೂಪುಗೊಂಡಿತ್ತು.
ಮಿಲಾಗ್ರೀಸ್ ಪ್ರಧಾನ ದೇವಾಲಯದಿಂದ ಬೇರ್ಪಡಿಕೊಂಡು ತದನಂತರ 100 ವರ್ಷದ ವಿಶ್ವಾಸ ನಮ್ಮ ಪೂರ್ವಜರು ಪಾಲಿಸುತ್ತಾ ಬಂದಿದ್ದಾರೆ. ಇದರ ಸಂಭ್ರಮ ಇದು, ನಮ್ಮ ವಿಶ್ವಾಸದ ಸಂಭ್ರಮ, ನಮ್ಮ ಪ್ರೀತಿಯ ಸಂಭ್ರಮ. ಈ ಸಂಭ್ರಮವನ್ನು ಆಚರಿಸಲು ಒಂದು ಸೂಕ್ತವಾದ ದೇವಾಲಯವನ್ನು ಆ ಭಗವಂತನು ನಮಗೆ ಕರುಣಿಸಿದ್ದಾರೆ. ಸಂತ ಲಾರೆನ್ಸ್ಗೆ ಸಮರ್ಪಿಸಿದ ಈ ದೇವಾಲಯವು ನವೀಕೃತಗೊಂಡು ಉದ್ಘಾಟನೆಗೆ ಸಜ್ಜಾಗಿದೆ. ಅದರ ಉದ್ಘಾಟನೆಯು ಬರೋ ಸೋಮವಾರ ನಡೆಯಲಿರುವುದು. ಮತ್ತೊಂದು ವಿಶೇಷ ಸಂತಸದ ಸುದ್ದಿ ಏನೆಂದರೆ, ಈ ಧರ್ಮ ಕೇಂದ್ರವನ್ನು ಈಗ ತಾನೇ ಜನರು ಪುಣ್ಯಕ್ಷೇತ್ರವೆಂದು ಕರೀತಾ ಇದ್ದಾರೆ. ಆದರೆ ಇದನ್ನು ಅಧಿಕೃತವಾಗಿ ಈವರೆಗೆ ಘೋಷಣೆ ಮಾಡಿರಲಿಲ್ಲ. ನಮ್ಮ ಧರ್ಮಾಧ್ಯಕ್ಷರು ನಮ್ಮ ಮನವಿಗೆ ಒಗ್ಗೊಟ್ಟು ಈ ಧರ್ಮ ಕೇಂದ್ರದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ಬರುವ ಸೋಮವಾರ ಆ ಪೂಜಾ ಕಾರ್ಯಕ್ರಮದ ಸಮಯದಲ್ಲಿ ಈ ಬೋಂದೇಲ್ ಸಂತ ಲಾರೆನ್ಸರ ದೇವಾಲಯವನ್ನು, ಚರ್ಚನ್ನು ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಅಧಿಕೃತ ಪುಣ್ಯಕ್ಷೇತ್ರವಾಗಿ ಘೋಷಿಸಲಿದ್ದಾರೆ. ಇದು ನಿಜವಾಗಿ ಬಹಳ ಸಂತೋಷದ ಸುದ್ದಿ. ಈ ತ್ರಿವಳಿ ಸಂಭ್ರಮಕ್ಕೆ ಪೂರ್ವತವಿಗೆ ತಯಾರಿಯಾಗಿ ಈಗ ತಾನೇ ಹಲವಾರು ಕಾರ್ಯಕ್ರಮಗಳನ್ನು ನಾವು ನೆರವೇರಿಸಿದೆವು. ಈ ತಿಂಗಳ 3ನೇ ತಾರೀಕಿಗೆ ನಾವು ನಮ್ಮ ವಿವಿಧ ವಲಯದ ಪಾಲಕ ಸಂತರನ್ನು ಲೈವ್ ಪ್ರದರ್ಶನ ಮಾಡಿದ್ದೆವು. ಅದು ಕಾರ್ಯಕ್ರಮ ಎಲ್ಲೆಡೂ ಪ್ರಸಾರವಾಗಿದೆ, ತುಂಬಾ ಪ್ರಶಂಸೆಗೆ ಪಾತ್ರವಾಗಿದೆ. ಹೋದ ಆದಿತ್ಯವಾರ ನಾವು ನಮ್ಮ ಚರ್ಚಿನ ಪ್ರಧಾನ ಗೋಪುರದ ಮುಂದಿನ ಪ್ರಧಾನ ಗೋಪುರದ ಶಿಲುಬೆಯನ್ನು, 100 ವರ್ಷದ ಚರಿತ್ರೆ ಇರುವ ಶಿಲುಬೆಯನ್ನು, ಹಳೆಯ ಚರ್ಚಿನ ಶಿಲುಬೆಯನ್ನೇ ಮೆರವಣಿಗೆಯಲ್ಲಿ ತಂದು ಆ ಸೂಕ್ತ ಸ್ಥಳದಲ್ಲಿ ಅದನ್ನು ಪ್ರತಿಷ್ಠಾಪಿಸಿ ನಮ್ಮ ಕಾರ್ಯಕ್ಕೆ, ನಮ್ಮ ನವೀಕರಣ ಕಾರ್ಯಕ್ರಮಕ್ಕೆ ನಾವು ಒಂದು ಮುಕ್ತಾಯವನ್ನು ಹಾಕಿದೆವು. ಇವತ್ತು ನಿನ್ನೆ ಪ್ರಾರ್ಥನಾ ವಿಧಿ ಇತ್ತು ಸಂಜೆ 3ರಿಂದ 8ರವರೆಗೆ. ಇವತ್ತು ಹೊರೆಕಾಣಿಕೆ ಮೆರವಣಿಗೆ. ಈ ಹೊರೆಕಾಣಿಕೆ ಮೆರವಣಿಗೆಗೆ ಇಲ್ಲಿ ಆಗಮಿಸಿದ ಎಲ್ಲರನ್ನು ಸ್ವಾಗತಿಸಲು ನನಗೆ ತುಂಬಾ ಸಂತೋಷವಾಗ್ತದೆ. ಒಂದು ನಮ್ಮ ಈ ಭಾಗದಲ್ಲಿ, ನಮ್ಮ ಈ ಕ್ಷೇತ್ರದಲ್ಲಿ ಒಂದು ಭವ್ಯವಾದ ಚರ್ಚ್ ಇವತ್ತು ಉದ್ಘಾಟನೆಗೆ ಸಜ್ಜಾಗಿದೆ. ಈಗಾಗಲೇ ಫಾದರ್ ಅವರು ಹೇಳಿದ್ರು, ಪುಣ್ಯಕ್ಷೇತ್ರ ಎಂಬ ಘೋಷಣೆ ಕೂಡ ನಾಡಿದ್ದು ಸೋಮವಾರ ನಡೀಲಿಕ್ಕಿದೆ ಅಂತ. ಇದೊಂದು ಭಾಗ್ಯ ಅಂತ ನಾನು ಹೇಳಲಿಕ್ಕೆ ಭಾವಿಸ್ತಾ ಇದ್ದೇನೆ. ಈ ಚರ್ಚಿನ ಮೂಲಕ, ಈ ಚರ್ಚಿನ ಒಂದು ನಮ್ಮಲ್ಲಿ ಹೇಳ್ತೇವೆ ಬರ್ಕತ್ ಅಂತ ಹೇಳಿ, ಆ ಚರ್ಚಿನ ಒಂದು ಬರ್ಕತ್ತಿನಿಂದ, ಈ ಚರ್ಚಿನ ಒಂದು ವಿಶಿಷ್ಟವಾದ ಒಂದು ದೇವರು ಒಂದು ಶಕ್ತಿಯನ್ನು ಕೊಟ್ಟು ಈ ಭಾಗದಲ್ಲಿ ಸಾಮರಸ್ಯ ಉಳಿಯಲಿ, ಈ ಭಾಗಕ್ಕೆ ಅಭಿವೃದ್ಧಿ ಹೊಂದಲಿ ಎಂದು ದೇವರಲ್ಲಿ ಕೈಮುಗಿದು ಕೇಳಿಕೊಳ್ಳುತ್ತಾ, ನಾನು ಕೂಡ ಈ ಕ್ರೈಸ್ತ ಸಮುದಾಯದ ಒಂದು ವಿಶಿಷ್ಟವಾದ ಒಂದು ಕೊಡುಗೆ ಅಂತ ಹೇಳಿದ್ರೆ, ಅವರು ಶೈಕ್ಷಣಿಕವಾಗಿ ಹಲವಾರು ಸಂಸ್ಥೆಗಳನ್ನು ಕಟ್ಟಿಕೊಂಡು, ನಾನು ಕೂಡ ಕಾನ್ವೆಂಟ್ ಶಾಲೆಯಲ್ಲಿ ಕಲಿತವನು, ಮುಲ್ಕಿಯಲ್ಲಿ ಮೆಡ್ಲಿನ್ ಹೈಸ್ಕೂಲಲ್ಲಿ ಕಲಿತು ಕಾನ್ವೆಂಟ್ ಶಾಲೆಯಲ್ಲಿ ಕಲಿತವನು, ಹಲವಾರು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕಾನ್ವೆಂಟ್ ಶಾಲೆಯಲ್ಲಿ ಕಲಿತವರು. ಇವತ್ತು ನಮ್ಮ ಈ ದೇಶದ ಒಂದು ಅಭಿವೃದ್ಧಿಗೆ, ಶೈಕ್ಷಣಿಕ ಅಭಿವೃದ್ಧಿಯಾಗಿ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟದಿದ್ರೆ ಅದು ಕ್ರೈಸ್ತ ಸಮುದಾಯ. ಅದಕ್ಕಾಗಿ ಅವರನ್ನೆಲ್ಲ ಅಭಿನಂದಿಸುತ್ತಾ, ನಿಮ್ಮ ಕೊಡುಗೆ ಇನ್ನು ಮುಂದೆಯೇ ಮುಂದುವರಿಯಲಿ, ಈ ಚರ್ಚಿನ ಮೂಲಕ ಈ ಭಾಗಕ್ಕೆ ಹೆಚ್ಚಿನ ಸಮೃದ್ಧಿ ಬರಲಿ ಎಂದು ಹಾರೈಸುತ್ತಾ, ನಿಮ್ಮೊಂದಿಗೆ ನಾನು ಖಂಡಿತ ನಿಮ್ಮವನಾಗಿ ನಿಮ್ಮೊಂದಿಗೆ ಇದ್ದೇನೆ ಎಂಬ ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.